प्रिय वीक्षकरे इवत्तिन संदर्शनदल्लि नम्म जोते इद्दारे कृषि उत्पन्न मारुकट्टे समिति इदरल्लि निर्देशकरागि केलस कार्यगळन्नु माडुत्तिरुवंतह होसपेटेयिंद हागू अखिल भारत वीरशैव संघ होसपेटे इदरल्लि सदस्यरू कूड आगिरुवंतह हागू बळ्ळारि विद्यावर्धक संघ इदरल्लि निर्देशकरागियू कूड केलस कार्यगळन्नु माडुत्तिरुवंतह ಹಾಗೂ ಕಾಂಗ್ರೆಸ್ಸಿನ ಮುಖಂಡರು ಆಗಿರುವಂತಹ ಸುಮಾರು ಒಂದು 15 ವರ್ಷದಿಂದ ಒಂದು ಸಮಾಜ ಸೇವೆಯಲ್ಲಿ ಸಹಕಾರ ರಂಗದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಕೊಂಡಿರುವಂತಹ ಹಾಗೂ ಹೊಸಪೇಟೆ ಪಿಎಲ್ಡಿ ಬ್ಯಾಂಕ್ ಇದರಲ್ಲಿ ಡೈರೆಕ್ಟರ್ ಕೂಡ ಆದಂತಹ ಶ್ರೀಯುತ ಎಸ್ ರವೀಂದ್ರ ಗೌಡ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಹಾಗೆ ರವೀಂದ್ರ ಗೌಡ ಸರ್ ತಾವು ಒಂದು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 15 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಾವು ಸಾಕಷ್ಟು ಒಂದು ಚಿರಪರಿಚಿತ ಇಂದ ಒಂದು ಸಹಕಾರ ರಂಗದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳು ಎಲ್ಲ ಕೂಡ ಸಾಗ್ತಾ ಇದೆ ಇದನ್ನೆಲ್ಲ ಮಾತನಾಡೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರ್ ನಾನು ಗುಡ್ಲುದ್ಗೆ ಸಂದತಿಪ್ಪ ಮಗ ಅಂತ ಹೇಳಿ ಈ ಸುತ್ತಮುತ್ತ ಅತ್ತಳಿಗೆ ನಮ್ಮ ಅಪ್ಪ ಪರಿಚಯ ಇದೆ ಆ ಮಕ್ಕ ಯಾವುದೇ ಒಂದು ವಿಷಯದಲ್ಲೂ ಈಗ ತೀರ್ಮಾನ ತಾಂಡೋ ತೀರ್ಮಾನ ಮಾಡ್ತಿದ್ರು ಅವರು ಸುಮಾರು 1958 ರಿಂದ ರಾಜಕಾರಣಿನೇ ಅವರು ಅದಕ್ಕೂ ಮೊದಲು ಅವರೆಲ್ಲ ಪಂಚಾಯತ್ ಬೋರ್ಡ್ ಮೆಂಬರ್ಸ್ ನಂತರ ತಾಲೂಕು ಪಂಚಾಯತಿ ಮೆಂಬರ್ ತಾಲೂಕು ಪಂಚಾಯತಿ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅವರು ಮೊದಲು ಟಿಡಿವಿ ಅಂತ ಒಂದು ಸಂಸ್ಥೆ ಇತ್ತು ಆ ಸಂಸ್ಥೆಗೆ ಅಧ್ಯಕ್ಷರು ಮಾಡಿದ್ರು ಅವರು ಮತ್ತೆ ಎಲ್ಲಾ ಇದರೊಳಗೂ ಅವರು ತಮ್ಮ ಇರತಕ್ಕಂತ ತಮ್ಮದೇ ಒಂದು ವೇಟ್ ವಿಷಯ ಮಾಡಿದ್ರು 1983 ರಿಂದ 88 ಮಟ್ಟ ನಮ್ಮ ತಂದೆರೂ ಕೆಪಿಎಂಸಿ ಮೆಂಬರ್ ಆಗಿದ್ರು ಡೈರೆಕ್ಟರ್ ಕೆಲಸ ಮಾಡಿದ್ರು ಆಗ ಭೀಮದೇನ್ ಕೊಂಡೆ ಅವರು ಅಧ್ಯಕ್ಷ ಇದ್ರು ಇವರು ಸದಸ್ಯ ಇದ್ದಾರೆ ಡೈರೆಕ್ಟರ್ ಇದ್ದಾರೆ ಮೂಲತಃ ಕಾರಣ ನಾನು ರಾಜಕೀಯಕ್ಕೆ ಬರಕ ನಮ್ಮ ಅಪ್ಪನೇ ಒಂದು ರಾಜಕೀಯ ಗುರು ಅನ್ಬೇಕು ನಮ್ಮ ಅಪ್ಪನ ಮಾತೆ ಫೈನಲ್ ಮಾತೆ ನಾನು ಮೊದಲು ನಾನು ಡಿಗ್ರಿ ಹೋಲ್ಡರ್ ನಂದು ವೃತ್ತಿ ಕೂಡ ನನಗೆ ಟೀಚರ್ ಅಪಾಯಿಂಟ್ ಆಗಿತ್ತು ನಾನು ನನ್ನ ಇದಕ್ಕೆ ಅವತ್ತಿಂದು ಅವಿಭಕ್ತ ಕುಟುಂಬ ಇದಕ್ಕಾಗಿ ಫೈನಲ್ ತೀರ್ಮಾನ ನಮ್ಮ ಅಪ್ಪ ಏನಂದ್ರು ಆಗೋದಿಲ್ಲಪ್ಪ ಬೇಡ ಇದು ಇದರಿಂದ ಜೀವನ ಮಾಡೋಕ್ಕಾಗೋದಿಲ್ಲ ನಮ್ಮದು ಸಾಕಷ್ಟು ಭೂಮಿ ಐತೆ ನಾವು ಅನುಕೂಲ ಆಗಿದ್ದೀವಿ ತೊಂದರೆ ಇಲ್ಲ ಇದ್ರೆ ಮುಂದುವರಿಸ್ಕೊಂಡು ಹೋದ್ರೆ ಅನುಕೂಲ ಆಗ್ತೈತೆ ಅಲ್ಲ ಅಮ್ಮಕ್ಕ ಅನುಕೂಲ ಆಗಿದ್ ಕೂಡ ಇವತ್ತು ಇದರಿಂದ ಹೆಚ್ಚಿನ ಜನಕ್ಕೆ ಪರಿಚಯ ಆಗಿದ್ದೀವಿ ನಮ್ಮ ಇದಕ್ಕೆ ನಾನು ಬಂದಿರತಕ್ಕಂತ ಇದನ್ನ ದೋಕಿಲ್ಲ ಅಂದ್ರೆ ಇಲ್ಲೋ ಒಂದ್ ಕಡೆ ಈಗ ತಂದೆಯವರ ಒಂದು ಅಪ್ಪವರ ಮಾತಿಗೆ ಬೆಲೆ ಕೊಟ್ಟು ಸರ್ ಬಂದ್ರಿ ಬಟ್ ಒಂದು ಆ ಕ್ಷೇತ್ರದಕ್ಕಿಂತಲೂ ಕೂಡ ಈ ಕ್ಷೇತ್ರದಲ್ಲೂ ಸಾಕಷ್ಟು ಒಂದು ಯಶಸ್ಸನ್ನ ಕಂಡಿದ್ದೀರಿ ಸರ್ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ತೃಪ್ತಿ ಕೂಡ ಇದೆ ಜನರು ಸೇವೆ ಮಾಡ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸ್ತಾ ನಡೀತಾ ಬರ್ತಾ ಇದ್ದೀರಿ ಜೊತೆಗೆ ಸರ್ ಈಗ ಇಷ್ಟೊಂದು ತಮ್ಮ ಒಂದು ಮನೆಯ ಜವಾಬ್ದಾರಿ ಎಲ್ಲ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡ್ರಿ ಇದೊಂದು ರಾಜಕೀಯ ಮತ್ತೆ ಸಾಮಾಜಿಕ ಸೇವೆ ಹೊಸ್ತೇನಲ್ಲ ಮುಂಚೆ ತಂದೆಯವರು ಕೂಡ ಮಾಡ್ತಾ ಬರ್ತಾ ಇದ್ರು ಆದ್ರೂ ಕೂಡ ತಮಗೆ ಈ ಒಂದು ಸಾಮಾಜಿಕ ಸೇವೆಗೆ ಬರ್ಲಿಕ್ಕೆ ಪ್ರೇರಣೆ ಯಾರ ಕಾರಣ ಸರ್ ನಮ್ಮಪ್ಪನೇ ಕಾರಣ ನಮ್ಮಪ್ಪನೇ ಕಾರಣ ಹೆಂಗಂದ್ರ ಈಗೆಲ್ಲೇ ಒಂದು ಯಾವ್ದೇ ಒಂದು ದೊಡ್ಡ ವ್ಯಕ್ತಿಗಳ ಹತ್ರ ಹೋದ್ರ ಮರ್ಯಾದೆ ಬೇರೆ ಇತ್ತು ನಮ್ಮಪ್ಪಂದು ತೀರ್ಮಾನ ಬೇರೆ ಇತ್ತು ಎಲ್ಲ ಕಡೆ ದಣಿ ಸಹಕಾರ ಅಂತ ಕರ್ದಿದ್ರು ಆಗ ನಮ್ಗೇನಿಷ್ಟು ನಾವು ಇವ್ರ ವೃತ್ತಿನೇ ಇವ್ರ ಇದ್ರಲ್ಲಿ ಹೋದ್ರೆ ನಮ್ಗೇನು ತೊಂದ್ರೆ ಇಲ್ಲ ಅನುಕೂಲ ಆಗ್ತೈತೆ ಅಮ್ಮಕ್ಕ ದುಡ್ಡು ಮಾಡ್ಬೇಕೆ ಅಂತಂದೆ ಬೇಕಿದ್ದಿಲ್ಲ ಆಲ್ರೆಡಿ ಅಪ್ಪ ಅಮ್ಮ ತಾತ ಸಬ್ಬಸಿದ್ದು ಅನುಕೂಲ ಆಗಿತ್ತು ನುಡಿಸ್ಕೊಂಡು ಸಾಕಾಯಿಸ್ತು ಆ ಮೂಲಕವಾಗಿ ಇಲ್ಲೊಂದ್ ಕಡೆ ಅವರ ಪ್ರೇರಣೆ ಈ ಒಂದು ರಾಜಕೀಯದಲ್ಲಿ ಬರುವಂಗೆ ಆಯ್ತು ಸರ್ ತಾವು ಸರ್ ಈಗ ಹೊಸಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಈಗ ಸರ್ ಅದು ಕೃಷಿಗೆ ಅಂತಂದ್ರೆ ರೈತರಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಹೌದು ಅಲ್ಲಿ ಏನೇನು ಒಂದು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಾಗಿದೆ ಫಸ್ಟ್ ನೇ ನೋಡ್ರಿ ಮೊದಲೇದು ಆ ಹಿಂದೆ ಹೆಂಗಿತ್ತ ಗೊತ್ತಿಲ್ಲ ನಾವು ಓದಿಂದೆ ಎರಡ್ ಮೂರು ನಮ್ಗೆ ಆಲ್ರೆಡಿ ಗೊತ್ತಿತ್ತು ಅಲ್ಲಿ ಹೆಂಗ್ ಗೊತ್ತಾಯ್ತು ಅಂದ್ರ ನಾವು ರೈತರಲ್ಲ ನಮ್ದು ಮಾಲ್ನ ಎಪಿಎಂಸಿ ಹಾಕ್ತಿದ್ವಿ ನಾವು ಕೊಡ್ತಿದ್ವಿ ಅವ್ರ ದಲ್ಲಾಳರು ಏನ್ ಮಾಡ್ತಿದ್ರು ಅಂದ್ರ ಕಚ್ಚಾ ಪಟ್ಟಿ ಮಾಡ್ತಿದ್ರು ಅವ್ರು ವೈಟ್ ಶೀಟ್ ಒಳಗೆ ಪಟ್ಟಿ ಮಾಡ್ತಿದ್ರು
ಪಟ್ಟಿ ಮಾಡಿ 6% 7% 8% ಮಟ್ಟ ಕಮಿಷನ್ ತಗೊಂತಿದ್ರು. ನಾವೇನ್ ಮಾಡಿದ್ವಿ, ನಾವು ಓದಿಂದೆ ಮೂರ್ತ ರೈತರಾಗಿಂದ ನಮ್ಗೆ ಗೊತ್ತಾಗ್ತಲ್ಲ, ಅವ್ರು ಪ್ರೂಫ್ ತಗೊಂಡೋಗಿ ಈ ಮೀಟಿಂಗ್ ಒಳಗ ಇದು ಮಾಡಿ ನಾವು ಅದನ್ನ ಬಂದ್ ಮಾಡಿ 3% ತೀರ್ಮಾನ ಮಾಡಿ 2% ಹಾಕ್ಕೊಂತಿದ್ವಿ ನಾವು. ಇಲ್ಲ ಆಗೋದಿಲ್ಲ, ನಮ್ಗೆ ಕಷ್ಟ ಆಗ್ತೈತೆ, ಕೆಲವೊಂದು ಲಾಸ್ ಆಗ್ತೈತೆ ರೈತರು, ಕೆಲವೊಂದು ಅವ್ರು ತೊಗೊಂಡವ್ರು ದುಡ್ಡು ಕೊಟ್ಟಿರೋದಲ್ಲ ನಮಗೆ, ರೈತರಿಗೂ ಸಾಲ ಕೊಟ್ಟಿತ್ತು ನಾವು, ನಮಗೆ ಬಡ್ಡಿ ಲಂಗ ಮಾಡ್ತೀವಿ ನಾವು ಹಂಗ ಹಿಂಗ ಅಂತ ಹೇಳಿದ್ರು. ಆ ಹೇಳಿದಕ್ಕಾಗಿ ನಾವೇನು ಮಾಡಿದ್ವಿ, ಆಯ್ತಪ್ಪ ಮೂಲತಃ 2 ಅಂತ ಹೇಳಿದ್ವಿ, ಅದೇ 3 ಹಾಕ್ಬೋದು ತೊಂದರೆ ಇಲ್ಲ ಅಂತಂದು ಅಂತ ಫೈನಲ್ ಮಾಡಿದ್ವಿ. ಇದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಏನು ಮಾಡಿದ್ವಿ, ಇದು ಮುಖ್ಯವಾದಂದ್ರೆ ರೈತರು ಹಾಕಿದ ಮಾಲಿಗೆ ಜವಾಬ್ದಾರಿ ಇದ್ದಾರೆ. ಈಗ ನಾವು ಹಾಕಿ ಬಂದ್ಬಿಟ್ಟಿರ್ತೀವಿ ಮಾಲ, ಆಯ್ತು ಬಂದ್ರೆ ಏನ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ಅವರು ಅವತ್ತಿಂದ ಅವತ್ತು ಪಟ್ಟಿ ಮಾಡ್ತಿಲ್ಲ, ಮಾಲು ಉಟ್ಕೊಂಡ್ಬಿಡ್ತಪ್ಪ ನಾಳೆ ಕೊಡ್ತು ಅಂತ ಹೇಳ್ತಿದ್ರು. ನಾಳೆ ಫೋನ್ ಮಾಡಿ ನಾಳೆ ಹೋದ್ರ ಇಲ್ಲ ಆಗಿಲ್ಲ ರೀ ಇವತ್ತು ಕೆಲಸ ಆಗ ಮತ್ತೆ ಕಮ್ಮಿ ಇತ್ತು ಕೇಳ್ತಾರ, ನಾಳೆ ಇಟ್ಟು ನಾಡದ್ ಮಾರೋಣ ಅಂತ. ಈರುಳ್ಳಿ ಆಗಲಿ, ಟಮಾಟೆ ಮೆಣಸಿನ್ಕಾಯಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಆಲೂಗಡ್ಡೆ ಆಗಲಿ, ಈ ಟೈಪ್ ಮಾಡ್ತಾರೆ. ಅದಕ್ಕೆ ಏನು ಮಾಡಿದ್ರು ಅವರು, ಆಮಕ ಕೆಲವು ಮಂದಿಗೆ ಪದೇ ಪದೇ ಹೋಗಾಗ್ತಿಲ್ಲ ಆ ಕೆಲಸ ದಿನ ಕೆಲಸ ಬಿಡ್ತೀನಿ, 8 ತಿನ್ಬಿಟ್ಟು ಹೋದ್ರೆ ಏನು ಮಾಡ್ತಂದ್ರೆ ಇಲ್ಲ ಸಾಯಂಕಾಲ ಬೇರೆ ಅಂತಾರೆ ಪಟ್ಟಿ ಕೊಡಕ್ಕೆ, ಇಲ್ಲ ಮಧ್ಯಾಹ್ನ ಬೇರೆ ಅಂತಾರೆ. ಇವ್ರಿಗೆ ಎರಡು ಕಷ್ಟ ಆಗ್ತಿತ್ತು. 15 ದಿನ ಆಗ್ಬಿಟ್ರ ನಿಮ್ ಪಟ್ಟಿ ಇಲ್ಲ ತಗೊಂಡ್ಬಿಟ್ರ ಅಂತ ಹೇಳ್ತಿದ್ರು. ಅಂದ್ರೆ ಅದಕ್ಕೆ ಬೆಲೆ ಅದು ಏನು ಬೆಳೆಗೆ ಏನು ಗ್ರಹ ಇವರು ಬಂದಿಲ್ಲ, ಖರೀದಿ ಮಾಡೋರು ಬಂದಿಲ್ಲ, ತಗೊಂಡ್ಬಿಟ್ರಿ ನೀವು ಆಲ್ರೆಡಿ ಕೊಟ್ಟಿಲ್ಲ, ಕೊಟ್ಟುಬಿಟ್ಟು ಅಂತ ಹೇಳ್ತಿದ್ರು, ಜವಾಬ್ದಾರಿ ಇದ್ದಿಲ್ಲ ಅದಕ್ಕೆ. ಅದಕ್ಕೆ ನಾವೇನ್ ಮಾಡಿರ್ತಿದ್ರು, ಏನು ಸರ್ ವಾಪಸ್ ತಗೊಂಡೋಗ್ರಿ ಅಂತಿದ್ರು, ಇಲ್ಲ ಇಲ್ರಿ ಮಾರ್ಕೆಟ್ ತಾವ್ ದುಡ್ಡು ತಗೊಂಡ್ಬಿಡ್ತಿದ್ರು. ಇವರಿಗೆ ರೈತರಿಗೆ ಏನು ಕೊಡ್ತಿದ್ದಿಲ್ಲ, ಕೊಡ್ತಿದ್ದಿಲ್ಲ, ಏ ತಗೊಂಡ್ಬಿಟ್ರಲ್ಲ ಪಟ್ಟಿ ಮೊನ್ನೆ. ಅವಾಗ ಅವ್ರು ಏನನ್ನ ತಿರುಗಿ ಒಳ್ಳೆ ಕೇಳಿದ್ರೆ, ಇಲ್ರಿ ಬಂದಿದ್ರು ಮೊನ್ನೆ ಅಣ್ಣ ಬಂದು ಕೊಟ್ಟಿದ್ದು ನೋಡ್ರಿ ಪಟ್ಟಿ, ನಮ್ಮ ದಡಿ ಬಂದು ಕೊಟ್ಟಿದ್ನ ಅಂತ ಹೇಳ್ರು ಗುಮಾಸ್ತ್ರದಲ್ಲಿ. ಆಮಕ್ ಹಿಂಗಾಗಿ 4-6 ಕಂಪ್ಲೇಂಟ್ ಬಂತು ನಮ್ಮ ಕಡೆ. ನಾನು ಕಂಪ್ಲೇಂಟ್ ಸಾಲ್ವ್ ಮಾಡ್ತೀರಿ ಹೆಂಗ್ ಮಾಡಿದ್ರೆ, ಏನಪ್ಪ ಇವ್ರು ಪರಿಚಯ ಇದ್ದಾರೆ ಅಂತ ಕೇಳಿದ್ರು. ಐತೆ ಇವ್ರು ಮಾಲ ಹಾಕ್ಯಾರಲ್ಲ ಹಾಕ್ಯಾರ, ಇವ್ರಿಗೆ ದುಡ್ಡು ಬಿಟ್ಟೈತಾ ಗೊತ್ತಿಲ್ಲ, ಮತ್ತೆ ಮಾಲ ಹಾಕ್ಯಾರ ಅಂತೀವಿ, ದುಡ್ಡು ಕೊಟ್ಟಿದ್ರೆ ಮುಟ್ಟೈತಿಲ್ಲ ಗೊತ್ತಿಲ್ಲ ಅಂತೀವಿ, ಇದಕ್ಕೆ ಯಾರು ಜವಾಬ್ದಾರಿ, ಏ ದಣಿ ಕೇಳ್ಬೇಕು ಕರ್ಸ್, ಇಲ್ಲ ದಣಿ ಊರಾಗಿಲ್ಲ ನಾಳೆ ಬರ್ತಾನೆ ಬರಲ್ಲ. ಅವಾಗ ಇದರಂತೆ ಆಗಿ ಏನು ಮಾಡಿದ್ವಿ ತಿರ್ಲ ಅಷ್ಟಿಗೆ. ದಣಿ ಅಂದ್ರೆ ಯಾರು ಸರ್? ಅಂಗಡಿ ದಲ್ಲಾಳ್ರಿ, ಈ ದಲ್ಲಾಳ ಅಂಗಡಿ ಇದ್ರಿ, ಕೆಎಂ ಕೆ ಮಂಡಿ ಆಗಿರ್ಬೋದು, HNF ಆಗಿರ್ಬೋದು, NHA ಆಗಿರ್ಬೋದು, ಇವರೆಲ್ಲ ಇದಾರಲ್ಲ, ಇವರೆಲ್ಲರೂ ತಮ್ಮ ತಮ್ಮ ಒಳಗೆಲ್ಲ ಇದು ಮಾಡಿದ್ರಿ. ಇದಕ್ಕೆ ಇದಕ್ಕೆ ಸಪೋರ್ಟ್ ಹೆಂಗಂದ್ರ ಹೆಚ್ಚಿನ ಫೋರ್ಸ್ತ MLA ಅದ್ರಿ, MLA ಏನು ಮಾಡಿದ್ರು ಅವ್ರ ತಪ್ಪನ್ನ ಸಾಲ್ವ್ ಮಾಡ್ಕೊ ಇಲ್ಲಿ ಬಿಡ್ರಿ ಸುಧಾರಿಸ್ಕೊಂಡ್ ಬಿಡ್ರಿ ಡೈರೆಕ್ಟರ್ ಅನ್ನೋದು ಹೆಂಗಂದ್ರ MLAಗೆ ಸಣ್ಣದು ಇದು ರೈತರದ್ದು ಏನು ಕಷ್ಟ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ಈ ಬೆಳೆ ಬೆಳೆದ್ರೆ ಎಷ್ಟು ಕಷ್ಟಪಡ್ತಾರೆ ಅವರು, ಅವ್ರಿಗೆ ಏನು ತೊಂದರೆ ಆಗೈತೆ, ಅವ್ರು ಏನು ಮಾಡ್ತಾರ, ಇವ್ರು ಏನು ಮಾಡ್ತಾರ ಅನ್ನೋದು ಗೊತ್ತಾಗಿಲ್ಲ. ಅವ್ರ ಮಾತ ಫೈನಲ್ ನೋಡ್ರಿ ಸರ್, ನಮ್ಗೆ ಕಿರಿಕಿರಿ ಮಾಡ್ತಾರೆ ಸರ್ ನಿಮ್ಮ ಸದಸ್ಯರು, ನಮಗೆ ದಿನ ವ್ಯಾಪಾರ ಮಾಡಕ್ ಬಿಡಂಗಿಲ್ಲ ಸರ್, ಎಲ್ಲಿ ಬಿಡ್ರಪ್ಪ ಹೋಗ್ಲಿ ಸರಿ ಮಾಡ್ಕೊಂಡು ಹೋಗ್ರಪ್ಪ ಅಂತ ಇಲ್ಲಿ ಆಗಿರ್ತಕ್ಕಂಥ ತಪ್ಪನ್ನ ಅವ್ರಿಗೆ ಮುಗಿಸಿದ್ರು. MLA ಒಳ್ಳೆಯವರು ಬಟ್ ಆದ್ರೆ MLAಗೆ ಇರ್ತಕ್ಕಂಥ ಹಿಂದಿರ್ತಕ್ಕಂಥವ್ರೆಲ್ಲ ಸರಿ ಇಲ್ಲ. ಹಿಂಗಾಗಿ ಎಲ್ಲ ವಿಷಯದೂ ತೊಂದರೆ ಆಗಿತ್ತು. ಇದಕ್ಕೆ ನಾವೇನ್ ಮಾಡಿದ್ವಿ, ನೀವು ಬಂದ್ ಕೊಡ್ಲೇನಪ್ಪ ಮಾಲೀಶ್ ಅಂತಾರಲ್ಲ ಒಂದು ಚೀಟಿ ಕೊಡ್ರಿ, ಅವ್ರು ಇವ್ರ ಅಂಗಡಿ ನಮ್ಮ ಮಾಲು ನಮ್ಮ ಅಂಗಡಿ ಬಂದಿರ್ತಂತ ಒಂದು ಚೀಟಿ ಬರ್ಕೊಡ್ರಿ ಇಷ್ಟ ಅಂತ ಹೇಳಿ. ಏ ಅದಾಗೋದಲ್ಲ ಬರ್ಕೊಡಕ್ಕೆ, ಮತ್ತೆ ನಮಗೆ ಗ್ಯಾರಂಟಿ ಬೇಕಲ್ಲ, ಅದಕ್ಕೆ ಏನು ಮಾಡಿದ್ರೆ ಹೋಗ್ತೀವಿ ಫೈನಲ್ ಮೀಟಿಂಗ್ ಕರೆದು ಎರಡು ಬೇರೆ ಮೂರು ದಬ್ಬ ಮೀಟಿಂಗ್ ನಮ್ಮ ಪರಶುರಾಮ ಅಧ್ಯಕ್ಷದಾಗ ಒಂದ್ಸರಿ ಎರಡು ಸರಿ ಕಂಟಿನ್ಯೂ ಕರೆದು ಫೈನಲ್ ಮಾಡಿದ್ವಿ. ಆ ಫೈನಲ್ ಮಾಡಿದ ಮಗ ಪರಶುರಾಮ ಅಧ್ಯಕ್ಷ ಆದ ಮಗ ಸ್ವಲ್ಪ ನಮಗೆ ಜಾಸ್ತಿ ಅಧ್ಯಕ್ಷರು ನಮಗೆ ಒಂದಾಳಿಕೆ ಚಲೋ ಆಯ್ತು. ಅಧ್ಯಕ್ಷರ ಬಗ್ಗೆ ಮಾತಾಡಬೇಕಿಲ್ಲ, ಉಪಾಧ್ಯಕ್ಷರ ಬಗ್ಗೆ ಮಾತಾಡಬೇಕಿಲ್ಲ, ಸೆಕ್ರೆಟರಿಗಳು ಅಷ್ಟೇ ಇದ್ರು ಕಿರಿಕಿರಿಲ್ಲ, ಬಟ್ ಈ ಈ ರಾಜಕೀಯನ ಜಾಸ್ತಿ ಅಂತ. ಈ ಮೂಲಕ ಅವರಿಗೆ ಒಂದು ಅದಕ್ಕೆ ಬೆಳೆಗೆ ಒಂದು ಸೆಕ್ಯೂರ್ನೆಸ್ ಅನ್ನ ಭರವಸೆಯನ್ನ ಕೊಡಿಸೋದ್ರ ಮೂಲಕ ಅಂತ ಒಂದು ಅಭಿವೃದ್ಧಿ ಕೆಲಸ ಮಾಡಿದಿರಿ ಸರ್. ಎರಡನೇದ್ರಿ, ಈ ರೈತರು ಈ ದೂರದಿಂದ ಬಂದವರಿಗೆ
ಇಡ್ಕೊಳಕ್ಕೆ ಒಂದು ಇದು ವ್ಯವಸ್ಥೆ ಇದ್ದಿಲ್ಲ. ನಮ್ದೊಂದು ಹಳೆ ಆಫೀಸ್ ನಮ್ಮ ಮೊದಲಿನ ಎ ಪಿ ಎಂ ಸಿ ಓಲ್ಡ್ ಆಫೀಸ್ ಇತ್ತಲ್ಲ ಅದನ್ನ ಆ ರೈತರಿಗಾಗಿ ಮೀಸಲು ಮಾಡಿದ್ವಿ. ಮತ್ತೆ ಮೊದಲು ರಾತ್ರಿ ರೈತರು ತಂದು ಅಲ್ಲಿ ಮಾಲ್ ಹಾಕಿದ್ರ ಸ್ವಲ್ಪ ಅಲ್ಲೆಲ್ಲೆಲ್ಲ ಕಳ್ತನ ಆಗ್ತದ್ರಿ. ಅದಕ್ಕೆ ಆ ನಮ್ಮ ಇದ್ರೊಳಗೆ ನಾವು ಸೆಕ್ಯೂರಿಟಿ ಏನು ಮಾಡಿದ್ವಲ್ಲ ಸೆಕ್ಯೂರಿಟಿಗೆ ಸ್ವಲ್ಪ ಫೋರ್ಸ್ ಮಾಡಿ ಹೇಳಿದ್ವಿ, ತೊಂದರೆ ಮಾಡಬೇಡ್ರಪ್ಪ ರೈತರಿಗೆ ತೊಂದರೆ ಆಗ್ತೈತೆ, ಅವರಿಗೆ ಒಳ್ಳೆಯದರಿಂದ ಅನುಕೂಲ ಮಾಡಿಕೊಡ್ರಿ, ಅನುಕೂಲ ಆಗಿ ಮಾಲು ಕರೆಕ್ಟಾಗಿರಂಗೆ ಮಾಡಿರಿ. ಮತ್ತು ನಮ್ಮ ಇದಕ್ಕೆ ಸ್ವಲ್ಪ ಆದಾಯ ಕಡಿಮೆ ಇತ್ತು, ಹೆಚ್ಚಿಂದಂದ್ರೆ ಕಂಪ್ನಿಯಿಂದ ನಮಗೆ ಹೊಸಪೇಟೆ ಮಾರ್ಕೆಟಿಗೆ ಆದಾಯ ಇಲ್ಲಿ ಸೀಸನ್ ಒಳಗೆ ಹುಣಸೆಹಣ್ಣಿಂದ ಸ್ವಲ್ಪ ಬರ್ತೈತೆ ರೀ, ಮತ್ತು ಮಿಕ್ಕದ್ದೆಲ್ಲ ಸಣ್ಣ ಪುಟ್ಟ ತರಕಾರಿ ಅಷ್ಟೇ ನಮ್ಮದು ಹೆಚ್ಚಿನ ಬೆಳೆ ಇದ್ದಿಲ್ಲ. ಮತ್ತು ನೆಲ್ಲಂದರೆ ಕಂಪ್ನಿ ಇಲ್ಲಿ ಹೊಸಪೇಟೆ ಸುತ್ತಮುತ್ತ ಎಲ್ಲ ಕಬ್ಬು ಬೆಳೆಯೋರು. ಆದ್ದರಿಂದ ನಮಗೆ ನಮ್ಮ ಎ ಪಿ ಎಂ ಸಿ ಲಾಭ ಬರೋದಕ್ಕಾಗಿ ಸುಮಾರು ಒಂದು 40 ಮಳೆ ಕಟ್ಸಿ ಉದ್ದಕ್ಕೆ ಕಮರ್ಷಿಯಲ್ ಮಳೆಗಳು ಅವಕ್ಕೆ ವ್ಯವಸ್ಥೆ ಮಾಡಿ ನಂತರ ಈ ಇರ್ತಕ್ಕಂಥ ಅಂಗಡಿಗಳಿಗೆ ಮೊದಲೇನು ಮಾಡ್ತಂದ್ರೆ ಒಮ್ಮರಾಗಿ ದುಡ್ಡು ತುಂಬ್ಕೊಂತಿದ್ರು. ನಾವೇನು ಮಾಡಿದ್ವಿ ಫಿಕ್ಸ್ ಆಗಿ ಆದಾಯ ಕಡಿಮೆ ಆಗಿ ಚದುರಡಿಗೆ ಇಷ್ಟ ಅಂತಂದೇಳಿ ಅವರಿಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅಂಗಡಿ ದಲ್ಲ ಅಂಗಡಿಗಳಿಗೆ ಬಾಡಿಗೆ ಫಿಕ್ಸ್ ಮಾಡಿದ್ವಿ. ಆಮಕ್ಕ ರೋಡ್ ವ್ಯವಸ್ಥೆ ಚಲೋ ಆಗೈತೆ, ಇರ್ತಕ್ಕಂಥ ಇದ್ರೊಳಗನ ಪ್ಲಾಟ್ಸ್ ಮಾಡಿಸಿದ್ವಿ, ಹೊಸ ಪ್ಲಾಟ್ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಕ್ಲೀನಾಗಿ ಅಲ್ಲಿಗೆ ಶಿಫ್ಟ್ ಆಗಿಲ್ಲ, ಇಷ್ಟೊಳಗೆ ಶಿಫ್ಟ್ ಆಗಬೇಕಾಗಿತ್ತು. ಈಗ ಅಂತರಕ ಖಾಸಗಿ ಬಂದಿಲ್ಲ ಕೊರೋನಾ ಇದರಿಂದ ಸ್ಟಾಪ್ ಆಗಿದೆ. ಹೊಸ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣನೇ ಮಾಡಿದ್ರು ಇಲ್ರಿ, ಪ್ರಾಂಗಣನೇ ಒಂದ್ ಸೆಟ್ ಮಾಡಿದ್ವಿ ಅದ್ರೊಳಗನೆ. ಆಮಕ್ಕ ಕಾಮಲಾಪುರದ್ದೊಂದು ಉಪ ಮಾರುಕಟ್ಟೆ ನಮ್ಮ ಇದ್ರಲ್ಲಿ ಚಾಲ್ತಿ ಮಾಡಿದ್ವಿ, ಮಾಮೂಲು ಡೈತಿದ್ರಿ. ಮತ್ತೆ ಮರೇನ್ ಮೇಳದ ಒಂದು ಅಲ್ಲಿ ಒಂದು ವ್ಯವಸ್ಥೆ ಮಾಡಿಸಿದ್ರಿ, ಬಟ್ ಮರೇನ್ ಮೇಳದೇನು ನಡೆದ್ರಿ, ಕಾಮಲಾಪುರ ನಡೆದಿದ್ರಿ. ಅದ್ರ ಜೊತೆಗೆ ಸರ್ ಈಗ ಈ ಮುಂಚೆನೆ ತಾವು ಹೇಳಿದ್ರಿ ರೈತರಿಗೆ ಮತ್ತೆ ಈ ವರ್ತಕರಿಗೆ ಏನಾದ್ರು ಒಂದು ಈಗ ಬೆಳೆಗಳನ್ನ ಅಲ್ಲಿ ಹಾಕಿದ ಮೇಲೆ ರೇಟ್ ಅಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಏನಾದ್ರು ಒಂದು ಸಮಸ್ಯೆಗಳು ಉದ್ಭವ ಆದ್ರೆ ಅದನ್ನ ಯಾವ ರೀತಿ ಪರಿಹರಿಸ್ತೀರಿ? ಅದನ್ನ ರೇಟ್ ನಲ್ಲಿ ಹೆಚ್ಚು ಕಡಿಮೆ ಆದ್ರೆ ಹೋಗ್ತಿರೋ ಕೆಲಸ ರೈತರನ್ನೇ ತೀರ್ಮಾನ ಮಾಡ್ಕೊಂತಾರೆ ಹಿಂದೆ ಹೋಗಿರ್ತಕ್ಕಂಥವ್ರು. ಅಲ್ಲಿಗೂ ಮೀರ್ತಿ ಅಂದ್ರೆ ನಮ್ಮ ಕಡೆ ಬರ್ತಾರ, ನಮ್ಮ ಕಡೆಯಿಂದ ನಾವು ಮೀಟಿಂಗ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಸೆಕ್ರೆಟರಿ ಅವರು ತೀರ್ಮಾನ ಮಾಡ್ತಾರೆ. ಮತ್ತಿಲ್ಲ ದೊಡ್ಡ ಮಟ್ಟದಂದ್ರೆ ಅಧ್ಯಕ್ಷರು ನಾವು ನಮ್ಮಿಕ್ಕರು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಆ ಏರಿಯಾದವರು ಹೋಗಿ ತೀರ್ಮಾನ ಮಾಡಬೇಕಾಗ್ತದೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ರೈತರಿಗೆ ಅಲ್ಲಿ ಬಂದಾಗ ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗ್ತದೆ. ಆಲ್ರೆಡಿ ನೀವು ಈ ಮುಂಚೆನೆ ಕೂಡ ಹೇಳಿದಿರಿ ಸರ್, ಒಂದು ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಸಮುದಾಯ ಭವನ ಅಂತ ವ್ಯವಸ್ಥೆನ ಕೂಡ ಅಲ್ಲಿ ಮಾಡಿದ್ವಿ, ಸರ್ಕಾರದಿಂದ ಒಂದು ಯೋಜನೆಗಳು ಬರ್ತದೆ, ಜೊತೆಗೆ ಒಂದು ಉಪಹಾರ ಗೃಹ ಕ್ಯಾಂಟೀನ್ ಗಳ ಅದನ್ನು ಮಾಡಿದ್ವಿ ಸರ್. ಇಂತ ಒಂದು ಯೋಜನೆಗಳನ್ನು ಯಾವ ತರ ಮಾಡಿದ್ರಿ ಸರ್? ಇಂದಿರಾ ಕ್ಯಾಂಟೀನ್ ಬಂತ ಬೇರೆ ಕಡೆ ಆಗಿತ್ತು ಸರ್, ಅವ್ರೇನ್ ಮಾಡಿದ್ರು ಇಲ್ರಿ ನೀವು ಪ್ಲೇಸ್ ಕೊಟ್ರೆ ನಿಮ್ಮ ಇದ್ರಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಪ್ಲೇಸ್ ಕೊಡ್ಸಿದ್ರು ನಮ್ಮ ಎ ಪಿ ಎಂ ಸಿ ಒಳಗೆ, ಆ ಇದು ವ್ಯವಸ್ಥೆನೂ ಕ್ಯಾಂಟೀನು ಕೂಡ ಕ್ಯಾಂಟೀನು ಆಗೈತೆ. ಆಮಕ್ಕ ಸ್ವಲ್ಪ ಈ ಕಳ್ತಾನಕ್ಕೆ ಎತ್ತಲ್ರಿ ಪೋಲಿಸ್ ಸ್ಟೇಷನ್ಗೂ ಬೇರೆ ಕಡೆ ಇತ್ತು ರೀ, ಅವ್ರಿಗೂ ನಾವು ಅವರು ಬೇರೆ ಕಡೆ ಲೀಸ್ನೊಳಗಿದ್ರು ಅವ್ರನ್ನ ಇಲ್ಲ ನಮ್ದು ಬಿಲ್ಡಿಂಗ್ ಖಾಲಿ ಇದೆ ನಮ್ಮ ಬಿಲ್ಡಿಂಗ್ ಒಳಗೆ ಬಂದಿದ್ದು ಬಿಡ್ರಿ ನೀವು ಬಾಡಿಗೆ, ಅವ್ರು ರೆಂಟ್ ಫಿಕ್ಸ್ ಮಾಡಿ ಅವರು ಅಲ್ಲೇ ಇದ್ದಾರೆ. ಮತ್ತೆ ಶೌಚಾಲಯ ವ್ಯವಸ್ಥೆನು ಇದೆ ಅವ್ರಿಗೆ ಈ ರೈತರಿಗೆ ಬಂದವರಿಗೆ ಅಲ್ಲ ಅಂದ್ರೆ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗೆ ಎಲ್ಲ ಇಲ್ಲೊಂದ್ ಕಡೆ ಪೊಲೀಸ್ ಇರೋದಕ್ಕೂ ಕಳ್ಳಕ್ ಹಾಕಿರೋ ಭಯನೂ ಕೂಡ ಇಲ್ಲ. ಹೆಚ್ಚಿಂದ್ರೆ ಬಾಳೆಕಾಯಿ ಕಳ್ತನ ಆಗ್ತದ್ರಿ. ಈಗ ಈಗ ತರಕಾರಿ ತಗೊಂಡ್ರೆ ಒಂದ್ ಕೆಜಿ ತಗೊಂಡೋಗ್ಬೋದ್ರಿ, ಬಾಳೆಕಾಯಿ ಒಂದ್ ಗೊನೆ ತಗೊಂಡೋಗ್ಬಿಟ್ರೆ ಆಯ್ತದ ಈಜಿ ಹೋಯ್ತು. ಅದಕ್ಕಾಗಿ ಆ ಬಾಳೆಕಾಯಿ ಸಂತೆ ಮುಂದೆನೆ ಪೋಲೀಸ್ ಸ್ಟೇಷನ್ ಮಾಡ್ಕೊಂಡ್ರೆ ಈ ಮೂಲಕವಾಗಿ ಒಂದು ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದಿರಿ, ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ಸದಸ್ಯರಾದಂತಹ ರೈತರು ಏನು ಕೃಷಿ ಒಂದು ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರ ಸದಸ್ಯರಾಗಿರ್ತಾರೆ, ಅವರು ಒಂದು ಏನಾದ್ರು ಒಂದು ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟರೆ ಸರ್ ತಮ್ಮ ಒಂದು ಸಂಸ್ಥೆಯಿಂದ ಯಾವ ರೀತಿ ಒಂದು ಅವರಿಗೆ ಸಹಾಯ ಸಹಕಾರ ಇದೆ ಅವ್ರಿಗೆ ನೋಡ್ರಿ? ಈಗ ಸಣ್ಣ ಪುಟ್ಟ ಆದ್ರೆ 15-20 ಸಾವಿರ ಸಂಬಳ ಸಹಾಯಧನ ಅಂತ ಒಂದು ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಮತ್ತೆ ಬ್ಯಾರಿನ ಹೆಚ್ಚಿಂದು ಕೈಯೋ ಕಾಲು ತೊಂದರೆ ಆಯ್ತಂದ್ರೆ 1 ಲಕ್ಷ ರೂಪಾಯಿ ಮಟ್ಟ ಅವ್ರಿಗೆ ಹಾವು ಕಡಿದ್ರಿ.
ಮತ್ತೆ ಟ್ರ್ಯಾಕ್ಟರ್ ಒಳಗ ಏನಾದರೂ ಕೃಷಿ ಒಳಗ ಕೆಲಸ ಮಾಡಕ್ ಹೋದ್ರೆ ಹೌದು ಆಗಿದ್ರೆ ಆಕ್ಸಿಡೆಂಟ್ ಆಗಿದ್ರೆ ಮತ್ತೆ ಮಾಲ್ ಹೊಸಪೇಟಿಗೆ ಬರ್ಬೇಕಾದ್ರೆ ಮಾಲ್ ತಗೊಂಡ ಅಂದ್ರೆ ಏನ್ ಕೃಷಿ ಉತ್ಪನ್ನ ಮಾಲ್ ತಗೋಬೇಕು ಆಗಿತ್ತು ಅಂದ್ರೆ ಅವ್ರಿಗೆಲ್ಲ ವ್ಯವಸ್ಥೆ ಇತ್ತಂದ್ರೆ ಲೈಸೆನ್ಸ್ ಇತ್ತಂದ್ರೆ ಟ್ರ್ಯಾಕ್ಟರ್ಗೆ ಮತ್ತೆ ಅದೊಂದು ಆಮಕ್ಕ ಇನ್ನು ಮುಖ್ಯವಾದಂದ್ರೆ ಈ ಅಮಾಲ್ರಿಗೆ ಮೊದಲು ಜೀವ ವಿಮೆ ಇದ್ದಲ್ರಿ ಮೊದಲು ಲೈಸೆನ್ಸ್ ಅವ್ರಿಗೆ ಲೈಸೆನ್ಸ್ ಮಾಡಿಸಿ ಜೀವ ವಿಮೆ ಕೊಟ್ಟಿ ಅವ್ರಿಗೆ ಅದ್ರೊಳಗೆ ಏನಂದ ಅವ್ರಿಗೆ ಡೆತ್ ಆತಂದ್ರ ಮಗನಿಗೆ ಅದೇ ಅಂದ್ರೆ ಅದೇ ಪ್ರಮುಖವಾದ ವಿಚಾರ ಸರ್ ಅದು ನಾನು ನೆಕ್ಸ್ಟ್ ಅದನ್ನ ತಗೊಂತೇನೆ ಜೊತೆಗೆ ಸರ್ ಈಗ ಒಂದು ಉಪ ಮಾರುಕಟ್ಟೆಗಳು ಅಂತಾನು ಇರ್ತದೆ ಈಗ ತಮ್ಮ ಒಂದು ಹೊಸಪೇಟೆಯ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಂಸ್ಥೆಯಿಂದ ಬೇರೆ ಕಡೆ ಎಲ್ಲೆಲ್ಲಿ ತಾವು ಉಪ ಮಾರುಕಟ್ಟೆಗಳನ್ನು ಮಾಡಿದಿರಿ ಸರ್ ಕಾಮಲಾಪುರ ಒಂದು ಮೊದಲು ಅಲ್ಲಿ ಬೇರೆ ಕಡೆ ನಡೀತದೆ ಸರ್ ಅದೀಗ ಅದಕ್ಕೆ ಒಂದು ಒಂದು ಸೆಡ್ ಹಾಕ್ಸಿ ಅದೊಂದು ಮಾಡಿಸಿದ್ರಿ ಕಂಪ್ಲೀಟ್ ಒಂದು ಮೊದಲು ಅದು ಮಾರ್ಕೆಟ್ ವ್ಯವಸ್ಥೆ ಸರಿ ಇದ್ದಿಲ್ಲ ಅಲ್ಲಿಗೊಂದು ಬಿಲ್ಡಿಂಗ್ ಹಾಕ್ಸ್ಕೊಂಡು ಅಲ್ಲದೊಂದು ವ್ಯವಸ್ಥೆ ಆಯ್ತು ಮರಿಯನ್ ನಡೆದಾಗುತ್ತೆ ಮರಿಯನ್ ಆದರೂ ಅದು ಚಾಲ್ತಿ ನಡೀತಾ ಇಲ್ಲ ಅಂದ್ರೆ ಈಗ ಸುಮಾರು ಒಂದು ಮರಿಯಮ್ಮನಹಳ್ಳಿ ಮತ್ತೆ ಕಾಮಲಾಪುರ ಮತ್ತೆ ಕಂಪ್ಲಿ ಇಲ್ಲೆಲ್ಲಿ ಕೂಡ ಒಂದು ಉಪ ಮಾರುಕಟ್ಟೆಗಳಾಗಿದೆ ಅಲ್ಲಿ ಸರ್ ಇದು ಒಂದು ದನದ ಮತ್ತೆ ಮೇಕೆಯ ಮಾರುಕಟ್ಟೆ ಕೂಡ ಇದೆಯೋ ಹೇಗೆ ಸರ್ ಇಲ್ಲ ಸರ್ ಕಂಪ್ಲಿ ಮಾತ್ರ ದನದ ಮಾರುಕಟ್ಟೆ ಆಯ್ತು ಸರ್ ಅಲ್ಪ ಸ್ವಲ್ಪ ಹೊಸಪೇಟೆ ಮಾತ್ರ ಪೂರ್ತಿ ಇದೆ ಸರ್ ದನದ ಮತ್ತು ಮೇಕೆ ಮಾರ್ಕೆಟ್ ಎಲ್ಲದೂ ಕೂಡ ಇದೆ ಸರ್ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಈಗ ಒಂದು ಮೇನ್ ಒಂದು ಪ್ರಮುಖವಾಗಿ ಅಲ್ಲಿ ಹಮಾಲಿಗಳಂತಾನು ಕೂಡ ಬರ್ತಾರೆ ಸರ್ ಈಗ ಎಲ್ಲೋ ಒಂದ್ ಕಡೆ ರೈತರಿಗೆ ಪಾಪ ಒಂದು ಸಾಮಾನುಗಳನ್ನ ಇಲ್ಲ ತಾವು ಬೆಳೆದಂತ ಬೆಳೆಗಳನ್ನ ಲೋಡ್ ಮಾಡ್ಲಿಕ್ಕೆ ಎತ್ತಲಿಕ್ಕೆ ಇಳಿಸ್ಲಿಕ್ಕೆ ಪ್ರಮುಖರಾದವರು ಈ ಹಮಾಲಿಗಳು ಇಲ್ಲೋ ಒಂದ್ ಕಡೆ ಅವರಿಂದ ಸಾಕಷ್ಟು ಒಂದು ಎ ಪಿ ಎಂ ಸಿಗೆ ಒಂದು ತುಂಬಾ ಒಂದು ಆದಾಯ ಇದೆ ಜೊತೆಗೆ ತುಂಬಾ ನೆಸೆಸರಿ ಕೂಡ ಅವ್ರಿಗೆ ಸರ್ ಈಗ ಏನು ಒಂದು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದೀರಿ ಅವರಿಗೊಂದು ಕಾಲೋನಿ ಮಾಡಿ ಮನೆ ನಿರ್ಮಾಣ ಅಂತ ಬರ್ತದೆ ಇಲ್ಲ ಅವ್ರಿಗೆ ಏನಾದ್ರು ಒಂದು ಸಾಲ ಸೌಲಭ್ಯ ಒಂದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅದು ಯಾವ್ಯಾವ ರೀತಿ ಒಂದು ಯೋಜನೆಗಳನ್ನ ಹಾಕೊಂಡು ಸರ್ ಸಾಲ ಒಂದು ಕೊಡಕ್ ವ್ಯವಸ್ಥೆ ಮಾಡ್ಸಿದ್ರು ಸರ್ ಎರಡನೇದು ಅವ್ರಿಗೆ ಭದ್ರತೆ ಇದ್ದಿಲ್ಲ ಸರ್ ಈಗ ಕೆಲಸ ಅವ್ರೆಲ್ಲರೂ ನಡೆಯಂಗಿಲ್ಲ ಯಾಕಂದ್ರೆ ಒಬ್ಬ ರೈತ ಮಾಲ್ ತಗೊಂಡಿರ್ತಾನ ಅವ್ರಿಗೆ ಎತ್ತಕ್ಕಾಗಲ್ಲ ಇಳಿಸಕ್ಕಾಗಲ್ಲ ಆದ್ರಿಂದ ಅವ್ರು ಬೇಕೇ ಬೇಕು ಅವ್ರಿದ್ರೇನೆ ಅಲ್ಲಿ ಅದು ಮಾರ್ಕೆಟ್ ನಡೆಯುತ್ತೆ ಅವ್ರಿಗೆ ಜೀವ ವಿಮೆ ಒಂದು ವ್ಯವಸ್ಥೆ ಮಾಡಿಸಿವಿ ಸಂಸ್ಥೆ ವತಿಯಿಂದ ನಂತರ ಅವ್ರಿಗೆ ಲೈಸೆನ್ಸ್ ಕೊಡಿಸಿದ್ವಿ ಮತ್ತೆ ಅವ್ರಿಗೆ ಅದ್ರೊಳಗೆ ಏನಾದ್ರ ತೊಂದರೆ ಆಯ್ತಂದ್ರ ಅವ್ರಿದ್ರ ಮೇಲೆ ಅವ್ರಿಗೆ ಇನ್ಸೂರೆನ್ಸ್ ಸಿಗಂಗ ವ್ಯವಸ್ಥೆ ಮಾಡಿಸಿದ್ವಿ ಈ ಮೂಲಕ ಒಂದು ಅಂತ ಒಂದು ಅವರಿಗೆ ಸೌಕರ್ಯಗಳನ್ನು ಕೊಡಿಸುವಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳು ಆಗಿದೆ ಸರ್ ಅದ್ರ ಜೊತೆಗೆ ಸರ್ ಈಗ ಅಲ್ಲಿ ವರ್ತಕರು ಕೂಡ ಅಷ್ಟೇ ಪಾತ್ರ ಇದೆ ಸರ್ ಅವರು ಏನೊಂದು ಅಲ್ಲಿ ಬೆಳಗಿಂದ ಸಂಜೆವರೆಗೆ ಒಂದು ರೈತರು ಬೆಳೆದಂತ ಬೆಳೆಗಳನ್ನ ವಹಿವಾಟು ಒಂದು ಕ್ರಯ ವಿಕ್ರಯ ಮಾಡ್ತಾರೆ ಸರ್ ಅವರಿಗೆ ಸರ್ ಈಗ ಏನೇನು ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಲಾಗಿದೆ ಅವ್ರಿಗೆ ನೋಡ್ರಿ ಸರ್ ಈಗ ಮಾಲಿನ ಭದ್ರತೆ ಕೊಡೋದು ತಮ್ಮನ್ನು ಮೂಲಕ ತಮ್ಮ ಅಂಗಡಿಯೊಳಗನೆ ತಮಗೆ ಭದ್ರತೆ ಇದ್ದಿಲ್ಲ ಅದಕ್ಕೆ ವ್ಯವಸ್ಥೆ ಒಂದು ಮಾಡಿಸ್ತೀವಿ ಆಮಕ ಸಣ್ಣ ಪುಟ್ಟ ಗಲಾಟೆ ಆಗ್ತಿತ್ರಿ ಮೊದಲು ಈ ರೈತರು ತಗೊಂಡೋಗಿದ್ರೋ ಬಿಟ್ರೋ ಗೊತ್ತಿರ್ತಿಲ್ಲ ಪಟ್ಟಿನ ಅದೊಂದಕ್ಕೆ ಚೀಟಿ ಕೊಟ್ಟು ಅದೊಂದು ವ್ಯವಸ್ಥೆ ಮಾಡಿಸಿವಿ ಆಮಕ ಕಮಿಷನ್ ಯಾರೋ ಮಾಡೋ ಇದಕ್ಕೆ ಎಲ್ಲರಿಗೆ ಬರ್ತಿತ್ತು ಅದು ಅದಕ್ಕಾಗಿ ಏಕರೂಪದ ಕಮಿಷನ್ ಒಂದು ಆಮಕ ಬೆಳೆನೂ ಹೆಚ್ಚು ಕಡಿಮೆ ಆಗದಂಗೆ ಅವರಿಗೆ ವ್ಯವಸ್ಥೆಯಿಂದ ಮಾಡ್ಕೊಡಂಗ ರೈತರು ತೊಂದರೆ ಇದಂಗ ಮಾಡ್ಕೊಡತ್ತೆ ಆಮಕ ಮೊದ್ಲು ಅವ್ರು ಕಟ್ಟಿರೋ ಅವ್ರು ಕಟ್ಟಿರೋ ದುಡ್ಡು ಸೋರಿಕೆ ಆಗ್ತದೆ ಮೊದ್ಲು ಈಗ ಅದನ್ನು ಚೀಟಿ ವ್ಯವಸ್ಥೆ ಮಾಡಿದ್ರಿಂದ ಸರ್ಕಾರಕ್ಕೆ ನಮ್ಮ ಸಂಸ್ಥೆಗೂ ಒಳ್ಳೆ ಲಾಭ ಆಯ್ತು ತುಂಬ ಸಂತೋಷ ಸರ್ ಅದ್ರ ಜೊತೆಗೆ ಈಗ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಒಂದು ಒಳ್ಳೆ ಬೆಳವಣಿಗೆ ಕಾಣಬೇಕಂತಂದ್ರೆ ಅಲ್ಲಿ ಒಂದು ಆದಾಯದ ಒಂದು ಕ್ರೋಢೀಕರಣ ಅಷ್ಟೇ ಮುಖ್ಯವಾಗಿರ್ತದೆ ಈಗ ಮುಂಚಿನಲ್ಲೂ ಕೂಡ ನಡ್ಕೊಂಡು ಬಂದಿರುವಂತ ತಮ್ಮ ಎ ಪಿ ಎಂ ಸಿಯನ್ನ ಒಂದು ಉನ್ನತ ಮಟ್ಟದಲ್ಲಿ ಒಂದು ಲಾಭಾಂಶದಲ್ಲಿ ಒಯ್ಯಬೇಕಾದ್ರೆ ಸರ್ ಅಲ್ಲಿ ಒಂದು ಆದಾಯ ಯಾವ ರೀತಿ ಒಂದು ಕ್ರೋಢೀಕರಣ ಮಾಡ್ತಾ ಇದ್ದೀರಿ ಅಂದ್ರೆ ಇರುವಂತ ಆಸ್ತಿಯನ್ನ ಒಂದು ಸದುಪಯೋಗ ಪಡಿಸ್ಕೊಂಡು ಒಂದು ಕಾಂಪ್ಲೆಕ್ಸ್ಗಳನ್ನ ಕಟ್ಟೋದು ಸಂಕೀರ್ಣಗಳನ್ನ ಮತ್ತೆ ಜೊತೆಗೆ ಎಲ್ಲ ಒಂದು ಲೀಸ್ ಅನ್ನ ಕೊಡೋದು ಯಾವ ರೀತಿ ನಡೆದಿದೆ ಸರ್ ಸರ್ ಈಗ ಮೊದಲು ಏಕ್ ಕಾಂಪೌಂಡ್ ಮುಂದೆ ಖಾಲಿ ಜಾಗ ಉಳ್ಕೊಂಡಿತ್ತು ಈಗ ಬರ್ತಕ್ಕಂಥ ಆದ ಕಡಿಮೆ ಅದಕ್ಕಾಗಿ ಒಂದು ಸುಮಾರು ಒಂದು 35 ಮಳಿಗೆ ಕಟ್ಸಿದ್ವಿ ಮೊದಲು ಒಂದು ಇಷ್ಟು ಒಂದು 18 ಇದ್ವು ಅದರೊಳಗೆ ಈಗೊಂದು 17 ಹಾಕ್ಸಿ 35 ಮಳಿಗೆ ಆಗಿದ್ದಾವೆ ಅದರಿಂದ ಲಾಭ ಬರ್ತದೆ ಆಮಕ
ಖಾಲಿ ಕೆಲವೊಂದು ಖಾಲಿ ಇದ್ದವು ರೀ. ಈ ಒಂದು ಪೊಲೀಸ್ ಸ್ಟೇಷನ್ ಕೊಟ್ಟದೆ ಒಂದು ಎರಡು ಮೂರು ಅಲ್ಲಿರ್ತಕ್ಕಂಥ ವರ್ಕರ್ಸ್ಗೆ ವ್ಯವಸ್ಥೆ ಮಾಡಿಸಿ ಅವರಿಗೆ ಈ ಉಳ್ಕೊಳ್ಳೋಕೆ ವಸತಿ ವ್ಯವಸ್ಥೆ ಚೆನ್ನಾಗೈತೆ ರೀ. ಸಿಬ್ಬಂದಿಗೇನು ತೊಂದರೆ ಇಲ್ಲ. ಮತ್ತು ಅದಲ್ಲದೆ ನಮಗೆ ಬರ್ತಕ್ಕಂಥ ಆದಾಯನ ಮೊದಲೇನಾಗಿತ್ತಂದ್ರೆ ಚೀಟಿ ವೈಟ್ ಚೀಟಿ ಮಾಡಿದ್ರೆ ನಮಗೆ ಆದಾಯ ಬರ್ತಿದ್ದಿಲ್ಲ. ಈಗ ಬಿಲ್ ಹಾಕ್ಕೊಡ್ತಾರೆ, ಬಿಲ್ ಹಾಕ್ಕೊಟ್ಟಿದ್ರೆ ನಮ್ಮ ಆದಾಯ ಬರ್ತೈತೆ. ಒಂದು ಜಾಸ್ತಿ ಆದಾಯ ಮುಂಚಿನ ಕೂಡ ಬರ್ತಾ ಇದೆ ಸರ್, ತುಂಬ ಸಂತೋಷ ಸರ್. ಹಾಗೆಯೇ ರವೀಂದ್ರಗೌಡ ಸರ್, ಈಗ ತಮ್ಮ ಒಂದು ಎ ಪಿ ಎಂ ಸಿಯ ವ್ಯಾಪ್ತಿಯಲ್ಲಿ ಏನು ಸಾಕಷ್ಟು ಒಂದು ಮೊದಲು ಹೇಳಿದಿರಿ ಅಲ್ಲಿ ಸ್ವಲ್ಪ ಕಳ್ಳತನ ಆಗ್ತಿತ್ತು, ಆಮೇಲೆ ರೈತರು ಬೆಳೆದಂತ ಬೆಳೆಗಳಿಗೆ ಸೆಕ್ಯೂರ್ನೆಸ್ ಇಲ್ಲ, ಭದ್ರತೆ ಇಲ್ಲ ಅಂತೇಳಿ, ಅದನ್ನೆಲ್ಲ ಹೋಗ್ಲಾಡಿಸೋ ನಿಟ್ಟಿನಲ್ಲಿ ಏನಾದ್ರು ಒಂದು ಈ ಆಧುನಿಕತೆಯೆಲ್ಲ ಸ್ಪರ್ಶ ಕೊಡುವಲ್ಲಿ ಒಂದು ಕ್ಯಾಮರಾ ಆ ಥರ ಏನಾದರೂ ಒಂದು ಟೆಕ್ನಾಲಜಿ ಏನೋ ಬಳಸಿದ್ರಾ ಹೇಗೆ? ಹೌದು ಸರ್, ಸಿ ಸಿ ಕ್ಯಾಮರಾ ಅಲ್ಲಲ್ಲಿ ಮೂರ್ನಾಲ್ಕಲ್ಲಿ ಮೇನ್ ಗೇಟ್ನೊಳಗೆ ಮತ್ತೆ ಪ್ರತಿಯೊಂದು ಅಂಗಡಿಗೂ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ವಿ. ಸಿ ಸಿ ಕ್ಯಾಮ್ರಾ ಹಾಕ್ಸಿಂದ ಮಾಲ್ ಯಾರ ರೈತಿಂದ ಬಂದಿದೆ, ಯಾರ್ದು ಬಂದಿಲ್ಲ, ಯಾರು ಸುಳ್ಳು ಹೇಳ್ತಾರ, ಇದ್ರ ಆಗ್ತಕ್ಕಂಥ ತೊಂದರೆ ಏನಿತ್ತು, ಲೋಪ ಏನಾಗೈತೆ, ತೂಕದೊಳಗೇನು ಯಾವ ರೀತಿ ತೊಂದರೆ ಮಾಡ್ತಾರ, ಕರೆಕ್ಟಾಗಿ ಕೊಡ್ತಾರ, ಅಥವಾ ಏನು ಇವರು ತೂಕ ಮಾಡ್ತಕ್ಕಂಥ ಚಿಕ್ಕಮ್ಮಿ ರೈತರಿಗೆ ಮೋಸ ಮಾಡ್ತಾರ ಅನ್ನೋದು ಕೂಡ ನಮ್ಮ ಇದ್ರೊಳಗೆ ನಮ್ಮ ಡೈರೆಕ್ಟ್ ನಮ್ಮ ಆಫೀಸ್ನೊಳಗನೆ ಕುಂತು ನೋಡುವಂಥ ವ್ಯವಸ್ಥೆ ಮಾಡ್ಕೊಂಡು ಅದಕ್ಕೂ ವ್ಯವಸ್ಥೆ ಆಗೈತೆ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ಹೊಸಪೇಟೆ ಅಂತಂದ್ರೆ ಈಗ ವಿಜಯನಗರ ಜಿಲ್ಲೆ ಕೂಡ ಆಗಿದೆ ಸರ್. ಹೌದ್ರಿ, ತುಂಗಭದ್ರಾ ಡ್ಯಾಮ್ ಇದೆ, ಒಂದು ಪ್ರವಾಸಿ ಸ್ಥಳ, ಒಂದು ಸಿಟಿ ಅಂತಂದ್ರೆ ತುಂಬಾ ಒಂದು ಅಭಿವೃದ್ಧಿಯ ತನು ಕೂಡ ಸಾಕ್ತಾ ಇದೆ. ಈ ಮೂಲಕವಾಗಿ ಸರ್ ಇಲ್ಲಿ ಸಾಕಷ್ಟು ಒಂದು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನೋಡಿದಾಗ ಎ ಪಿ ಎಂ ಸಿ ಯ ಒಂದು ಅಭಿವೃದ್ಧಿ ಒಂದ್ ಸ್ವಲ್ಪ ಎಲ್ಲೋ ಕುಂಠಿತ ಅಂತ ಹಿಂಗ ಅನ್ಸುವಂಗೆ ಅನಿಸ್ತಿದೆ. ಅದು ಇನ್ನೂ ಹೆಚ್ಚಿನ ಒಂದು ದ್ವಾರಗಳು, ಮಹಾದ್ವಾರಗಳು, ಅದೊಂದು ಕಂಪೌಂಡ್ ಎಲ್ಲ, ಅದು ನಿಮ್ಮ ಒಂದು ನೋಟದಲ್ಲಿ ಏನು ಇನ್ನೂ ಅಭಿವೃದ್ಧಿ ಆಗ್ಬೇಕಾ? ಹೇಗೆ ಅಭಿವೃದ್ಧಿ ಆಗ್ಬೇಕಾ ಸರ್? ಹೆಂಗ ಆಗ್ಬೇಕಾಯ್ತಂದ್ರೆ ಮೂಲತಃ ಎ ಪಿ ಎಂ ಸಿ ಬರ್ತಕ್ಕಂಥ ಲಾಭನೂ ಕಡಿಮೆ ಇದೆ, ಅದನ್ನು ವ್ಯವಸ್ಥೆ ಆಗಿ ರೈತರಿಗೆ ಎ ಪಿ ಎಂ ಸಿ ಇಂದ ಕೆಲವೊಂದು ಅನುಕೂಲತೆ ಆಗ್ಬೇಕು. ಈ ವೆಹಿಕಲ್ ಅನುಕೂಲತೆ ಹೆಂಗಂದ್ರೆ ಈಗ ಒಂದು ಏರಿಯಾದೊಳಗೆ ಇಂತಿಂಥ ಮಾಲ್ ಬೆಳೀತಾರ, ಆ ಏರಿಯಾಕ್ಕೆ ಒಂದು ಗಾಡಿ ವ್ಯವಸ್ಥೆ ಆಗೋದು, ಅದು ಆಫೀಸ್ ಕಡೆಯಿಂದ ಆದ್ರೆ ಅದಕ್ಕೆ ಬಾಡಿಗೆ ಫಿಕ್ಸ್ ಮಾಡಿದ್ರೂ ಅಡ್ಡಿಲ್ಲ, ಅವ್ರ ಮಾಲ್ ಸೀದಾ ಅಲ್ಲಿ ಹೋಗ್ತದೆ. ಇಲ್ಲ ಅವ್ರು ಏನು ಮಾಡೋಕ್ಕಂತಂದ್ರೆ ರಾತ್ರಿ ಅಲ್ಲಿ ವಸ್ತಿ ಮಾಡಿ ಅವ್ರಿಗೆ ಬರ್ತಕ್ಕಂಥ ಲಾಭಗಳೊಳಗೆ ಕಡಿಮೆ ಆಗ್ತೈತೆ. ಇದೊಂದು. ಇನ್ನೊಂದು ಏನಂದ್ರೆ ಈ ದ್ವಾರದ ಮೊದಲು ದ್ವಾರ ಇದ್ದಿಲ್ಲ, ಕಂಪೌಂಡ್ ಅಷ್ಟೇ ಇತ್ತು. ಕಂಪೌಂಡಿಗೆ ಕೂಡ ಎರಡು ಮೂರು ಕಡೆ ಕಂಪೌಂಡ್ ಹೋಗಿತ್ತು. ಈ ಕಂಪೌಂಡನ್ನು ಮಾಡಿದ್ವಿ, ಎರಡು ದ್ವಾರ ಮಾಡಿದ್ವಿ. ಇನ್ನು ಹೆಚ್ಚಿನದು ಅನುಕೂಲ ಆಗ್ಬೇಕು ನಮಗೆ. ಆಮಕ್ಕ ಟೆಂಡರ್ ವ್ಯವಸ್ಥೆ ಆಗ್ಬೇಕು ಮುಖ್ಯವಾಗಿ. ಟೆಂಡರ್ ವ್ಯವಸ್ಥೆ ಆದ್ರೆ ಇನ್ನು ಹೆಚ್ಚಿನ ವ್ಯವಸ್ಥೆ ಒಂದು ಬೆಳೆಗಳು ಇಲ್ಲಿ ಬರ್ತದೆ, ರೈತರಿಗೂ ಕೂಡ ಸಾಕಷ್ಟು ಒಂದು ಸಹಾಯ ಸಹಕಾರ ಆಗ್ತದೆ, ಅನುಕೂಲ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಸರ್, ಈಗ ತಾವು ಈ ಮುಂಚೆನೆ ಅಖಿಲ ಭಾರತ ವೀರಶೈವ ಸಂಘದಲ್ಲಿ ಒಂದು ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ, ಅಲ್ಲಿ ಒಂದು ಅನುಭವ ಹೇಗಿದೆ ಸರ್? ಅಲ್ಲಿ ಸರ್ ಹೆಚ್ಚಿನದಂದ್ರೆ ಈ ಸಮಾಜ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಕಳಕಳೆ, ಆಮಕ ಸಂಸ್ಥೆಗಳು ಏನಾಗ್ತದೆ, ಏನು ಮಾಡ್ಬೋದು, ಈ ಸ್ವಂತ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಂದ್ರೆ ಅಲ್ಲಿ ಸಂಘದೊಳಗೆ ಯಾವುದೇ ಒಂದು ಸ್ಕೂಲ್ ಮಾಡಲಿ, ಒಂದು ಈ ತೊಂದರೆ ಇಲ್ಲ, ನನಗೆ ಸುಸೂತ್ರ ಆಗ್ತದೆ ಕೆಲಸ. ಸಂಸ್ಥೆಯಿಂದ ಎಲ್ಲ ರೀತಿಯ ಮೇಲೆ ಮೇಲ್ಮಟ್ಟದಾಗೂ ವ್ಯವಸ್ಥೆ ಆಗ್ತದೆ. ಈಗ ನಮ್ಮ ಬಳ್ಳಾರಿ ವೀರಸ ಸಂಘದಿಂದ ಸುಮಾರು ಸರ್ಕಾರದ ಮಾಡ್ತಕ್ಕಂಥ ಕೆಲಸಕ್ಕಿಂತ ಎರಡು ಪಟ್ಟು ಕೆಲಸ ಸಂಘ ಮಾಡಿದೆ. ನೂರು ವರ್ಷ ಒಂದು ಸಮಾಜದ ಬಗ್ಗೆ ಇರುವಂತ ಒಂದು ಕಳಕಳಿ ಹೆಚ್ಚಿಂದು ಈ ಮೂಲಕವಾಗಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಅದ್ರ ಜೊತೆಗೆ ಸರ್ ಒಂದು ಇನ್ನೂ ಹೆಜ್ಜೆ ಒಂದು ಹೆಜ್ಜೆ ಮುಂದಿಟ್ಟು ತಾವು ಈಗ ಒಂದು ಬಳ್ಳಾರಿ ವಿದ್ಯಾವರ್ಧಕ ಸಂಘ ಇದರಲ್ಲಿ ಡೈರೆಕ್ಟರ್ ಆಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ಅಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳು ನಡೀತದೆ ಇದರೊಳಗೆ ಸರ್? ಹೆಚ್ಚಿನದಂದ್ರೆ ಶಿಕ್ಷಣಕ್ಕೆ ಆದ್ಯತೆ ಜಾಸ್ತಿ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಆದ್ಯತೆ ಜಾಸ್ತಿ ಕೊಟ್ಟಂತಂದ್ರೆ ಇದರೊಳಗೆ ಏನು ಹಳ್ಳಿ ಗ್ರಾಮಾಂತರ ಜನಕ್ಕೆ ಸಣ್ಣ ಮತ್ತು ಪೂರ್ತಿ ನಿರ್ಗತಿಕರಿಗೆ ಮೇಲ್ಮಟ್ಟಕ್ಕೆ ಓದಕ್ಕೆ ಕಳ್ಸಕ್ಕಾಗ್ತಿಲ್ಲ. ಇವ್ರು ಮಾಡ್ತಕ್ಕಂಥ
ಫೀಸ್ ಇರ್ಬೋದು ಡೊನೇಷನ್ ಇರ್ಬೋದು ಆ ವ್ಯವಸ್ಥೆ ಎಲ್ಲ ಸಂಘದವರು ನಮಗೊಂದು ಜವಾಬ್ದಾರಿ ಕೊಟ್ಟಿದ್ರಿಂದ ನಮ್ದೊಂದು ಅಲ್ಲಿ ಸ್ಥಾನಕ್ಕಾಗಿ ಏ ಒಂದು ಫೋನ್ ಮೂಲಕ ಆಗ್ಲಿ ಡೈರೆಕ್ಟ್ ಆಗ್ಲಿ ಯಾವುದೇ ಒಂದು ಇದಾಗ್ಲಿ ಅವ್ರು ವ್ಯವಸ್ಥೆ ಮಾಡ್ತಕ್ಕಂಥ ಸ್ಕೂಲ್ ಫೀಸು ಬುಕ್ಸು ಮತ್ತೆ ಅವ್ರು ಬರ್ತಕ್ಕಂಥ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡೋಕ್ಕು ಮತ್ತೆ ಇನ್ನ ಪೂರ್ತಿ ನಿರ್ಗತ ಇದ್ರಪ್ಪ ಅವ್ರಿಗೇನು ಮಾಡಕ್ ಆಗ್ತಿಲ್ಲ ಅಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆನು ಮಾಡ್ಸಕ್ಕ ನಮ್ಮ ಸಂಘದ ವ್ಯವಸ್ಥೆ ಐತೆ ಸಂಘದ ಕಡೆಯಿಂದ ಸಹಾಯ ಸಹಕಾರ ಸಿಗ್ತಾ ಇದೆ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ತಾವು ಒಂದು ಸಾಕಷ್ಟು ಇಷ್ಟು ದಿನ ಒಂದು ಸಹಕಾರ ರಂಗದಲ್ಲಿ ಇಷ್ಟು ವರ್ಷಗಳವರೆಗೆ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಈಗ ಒಂದು ಪಿ ಎಲ್ ಡಿ ಬ್ಯಾಂಕ್ ಹೊಸಪೇಟೆ ಇದರಲ್ಲಿ ಡೈರೆಕ್ಟರ್ ಆಗಿ ಕೂಡ ಇದ್ದೀರಿ ಸರ್ ಅಲ್ಲಿ ಒಂದು ರೈತರಿಗೆ ಏನೇನು ಒಂದು ಸಹಾಯ ಸಹಕಾರ ನಡೀತಾ ಇದೆ ಅಲ್ಲಿ ನಾವು ರೈತರಿಗೆ ಈಗ ನಮ್ಮ ನಮ್ಮ ಭೂಮಿ ಇದೆ ಭೂಮಿ ಒಳಗ ನಮ್ಮ ಡ್ರೈ ಲ್ಯಾಂಡ್ ನೀರಿದ್ದಿಲ್ಲ ಆಮಕ ಹೊಲಕ್ಕ ಪಂಪ್ ಸೆಟ್ ಇದ್ದಿಲ್ಲ ಮತ್ತೆ ಪಂಪ್ ಸೆಟ್ ಕೊಡ್ಸಕ್ ವ್ಯವಸ್ಥೆ ಆಗಲಿ ಫ್ಯಾಕ್ಟ್ರಿ ಕೊಡ್ಸಕ್ಕಾಗಲಿ ಮತ್ತೆ ಈ ಬೋರ್ವೆಲ್ ಹಾಕ್ಸಿ ಕಡಿಮೆ ಬಡ್ಡಿ ದರದಲ್ಲಿ ಹೊಲ ರಿಪೇರಿ ಮಾಡೋಕ್ಕಾಗಲಿ ಫಿನಿಶಿಂಗ್ ಮಾಡ್ಸೋಕ್ಕಾಗಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ಸೋಕ್ಕ ಅವ್ರಿಗೆ ತೊಂದರೆ ಇಲ್ಲ ಈಸಿಯಾಗಿ ಮಾಡ್ಕೊಳಕ್ಕೆ ಹೆಚ್ಚಿಂದಂದ್ರೆ ಮೊದಲು ಗೊತ್ತಿದ್ದಿಲ್ಲ ಜನಕ್ಕೆ ಭಾಳಷ್ಟು ಜನಕ್ಕೆ ಮಾಹಿತಿಯಾಗಿ ಮತ್ತು ನಂತರ ನಾವು ಬ್ಯಾಂಕ್ ಕಡೆಯಿಂದ ಅಲ್ಲೆಲ್ಲೆಲ್ಲ ಫಂಕ್ಷನ್ಸ್ ಮಾಡಿಸಿ ನಿಮಗೆ ನಾವು ಇಂಥ ಸಾಲ ಕೊಡ್ತೀವಿ ಇದು ಇದು ಮಾಡ್ತೀವಿ ಇದು ವ್ಯವಸ್ಥೆ ಇದೆ ಇದಕ್ಕೇನು ಮಾಡ್ರಿ ಅಂತಂದೇಳಿ ಆಗ ಮಾಡೋದೊಂದು ಎರಡನೇದು ಈ ಎ ಪಿ ಎಂ ಸಿ ಕಡೆಯೂ ಅದೇ ಇದೇ ಕೆಲಸ ಮಾಡಿಸಿದ್ವಿ ನಾವು ಬ್ಯಾಂಕ್ ಕಡೆಯಿಂದ ಇದು ನಿಮಗೆ ತೊಂದರೆ ಆಗಿ ಇದು ಈಜಿ ಆಗ್ತೈತೆ ನಿಮಗೆ ಇಂತಿಂಥ ಬೆಳೆ ಬೆಳಿಬೋದು ನೀವು ಇಂಥ ಬೆಳೆ ಬೆಳೆದ್ರೆ ನಿಮಗೆ ಮಾರ್ಕೆಟಿಂಗ್ ಈಜಿ ಆಗ್ತೈತೆ ಅಂತ ಮಾಡೋಕ್ಕೆ ನಮಗೆ ಸುಲಭ ಆಯ್ತು ಬ್ಯಾಂಕ್ ಕಡೆಯಿಂದ ಈ ಮೂಲಕ ಅಲ್ಲಿ ಒಂದು ಸಹಾಯ ಸಹಕಾರಗಳನ್ನು ಮಾಡ್ತಾ ಇದ್ದೀರಿ ಸರ್ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಈಗ ಮುಂಬರುವ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ತಾವು ಒಂದು ತಾಲೂಕು ಪಂಚಾಯತ್ ಆಗ್ಬೋದು ಇಲ್ಲ ಒಂದು ಜಿಲ್ಲಾ ಪಂಚಾಯತ್ ಆಗ್ಬೋದು ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿಯು ಕೂಡ ಸರ್ ಅದ್ರ ಬಗ್ಗೆ ಈಗ ಪಕ್ಷದಿಂದ ಯಾವ ರೀತಿ ತಮಗೆ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಮುಂದೆ ತಾವು ಒಂದು ಈಗ ತಮ್ಮ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ತಾವು ಒಂದು ಸಂಪೂರ್ಣವಾಗಿ ಭಾಗವಹಿಸಬೇಕು ಅನ್ನೋದ್ರ ಏನು ಉದ್ದೇಶ ಸರ್ ನಾವು ಹೆಚ್ಚಿನ ಜನಕ್ಕೆ ಸಹಕಾರ ಸಹಕಾರ ಮಾಡೋಣ ಅಂತ ಒಂದು ಎರಡನೇದು ಮತ್ತೆ ಅಂದ್ರೆ ಸರ್ಕಾರದಿಂದ ಬಂದಂತ ಯೋಜನೆಗಳನ್ನ ಒಂದು ಕಟ್ಟ ಕಡೆಯ ಒಂದು ಜನರಿಗೂ ತಲುಪಿಸುವಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರನೂ ಸಹಾಯ ಆಗ್ತದೆ ಹೌದು ಅಧಿಕಾರ ಇದ್ರೇನೆ ಮಾಡಕ್ಕಾಗದು ಮತ್ತೆ ಇನ್ನೊಂದು ಸಂಸ್ಥೆಯಿಂದ ಮಾಡ್ತಾ ಆಗದೇ ಇರ್ತಕ್ಕಂಥ ಕೆಲಸ ಈ ಚುನಾವಣೆಯಲ್ಲಿ ಸದಸ್ಯರಾದ್ರೆ ಮಾಡಬಹುದು ಹೆಚ್ಚಿನ ಮಾಡ್ಬೋದು ಆಮಕ ಕೆಲವೊಂದು ಈ ಯೋಜನೆ ಒಳಗೆ ನಮ್ಮ ಹೊಲ ನಮ್ಮ ದಾರಿ ಅಂತ ಒಂದು ಸರ್ಕಾರದ ಸ್ಕೀಮ್ ಮಾಡುತ್ತೆ ಈಗ ಒಂದು ಹೊಲಕ್ಕೆ ಒಂದು ದಾರಿ ಇರೋಂಗಿಲ್ಲ ಆ ಏರಿಯಾಕ್ಕೆ ಆ ಇದನ್ನ ವ್ಯವಸ್ಥೆ ಮಾಡಕ್ಕೆ ಕೇಳಕ್ಕೂ ಆಮಕ್ ಗುರುತಿನ ಮಾಡೋಕ್ಕೂ ಅಲ್ಲಿ ಈಗ ಎಮ್ ಎಲ್ ಎ ಕಡೆ ಹೋದ್ರು ಮಿನಿಸ್ಟರ್ ಕಡೆ ಹೋದ್ರು ನೀನು ಯಾರಪ್ಪ ಅಂತ ಕೇಳ್ತಾರೆ ಫಸ್ಟ್ ಆಫ್ ಆಲ್ ಇಲ್ರಿ ನಾವು ಇಂಥ ಬಂದಿವಿ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಮಂದಿರ ಪಂಚಾಯತ್ ಸದಸ್ಯರು ನಮ್ಮೂರಿಗಿಂತ ಅವಶ್ಯಕತೆ ಐತೆ ನಮ್ಮ ಜನಕ್ಕೆ ಮಾಡ್ಕೊಡ್ಬೇಕು ಅಂತಂದ್ರೆ ಅವ್ರನ್ನೂ ಅವಾಗ ಮಾಡ್ತಾರೆ ಈಸಿಯಾಗಿ ಈ ಮೂಲಕ ಒಂದು ನೆಕ್ಸ್ಟ್ ಒಂದು ಅಂತ ಒಂದು ಎಲೆಕ್ಷನ್ಗೆ ಭಾಗವಹಿಸಿ ಒಂದು ಅಧಿಕಾರ ತಗೊಂಡು ಕ್ಷೇತ್ರ ಜನತೆಗೆ ಒಂದು ಸಹಾಯ ಸಹಕಾರ ಮಾಡ್ಬೇಕು ಅನ್ನೋದೇ ತಮ್ಮ ಉದ್ದೇಶ ಸರ್ ತುಂಬಾ ಸಂತೋಷ ಸರ್ ಹಾಗೆಯೇ ರವೀಂದ್ರಗೌಡ ಸರ್ ಒಂದು ನೀರಾವರಿ ಬಗ್ಗೆ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಾವು ಹೇಳ್ತಿದ್ದೀರಿ ಸರ್ ಹೌದು ಸರ್ ಅದನ್ನ ಸರ್ ಹೇಳಿ ಸರ್ ನೀರಾವರಿ ಫಸ್ಟ್ ಮಾಡ್ಬೇಕಾದ್ರೆ ನಾವು ವ್ಯವಸ್ಥೆ ಇದು ಇದ್ರೊಳಗೆ ಇದ್ದಿಲ್ಲ ಸರ್ ಇದ್ರೊಳಗೆ ಇದ್ದಾಗ ಇಲ್ಲೇನಾಯ್ತು ನಂತರ ಅವರು ಅಷ್ಟರೊಳಗೆ ಕನಗಿರಿಗೆ ನೀರು ತೋರೋದು ಮಾಡಿದ್ದಾರೆ ಸರ್ ಕನೆ ಯಾರು ತಂಗಡಿ ಸರ್ ತಂಗಡಿಗೆ ನೀರಾವರಿ ಮಂತ್ರಿ ಇದ್ರು ಅವಾಗ ನಾವು ಗವಾಯಪುರ ಕಡೆಯಿಂದ ತಂಗಡಿಗೆ ಅರ್ಗವನಿಗೆ ಹೋದ್ವಿ ನಾವು ಹೋದಾಗ ಹಿಂಗಾಗೈತೆ ನಮ್ದೊಂದು ಸ್ಕೀಮು ಅಂತಂದು ನಾವು ಆಗೇನದ ಅವ್ರು ತಂಗಡಿಗೆ ನೋಡಿ ಸರ್ ನಮಗೆ ಡ್ಯಾಮ್ ಹತ್ರ ಐತೆ 14 ಕಿಲೋಮೀಟ್ರೊಳಗೆ ಡ್ಯಾಮ್ ಇದ್ರೂ ನಮಗೆ ನೀರಾವರಿ ಕುಡಿಯೋಕೆ ನೀರಿಲ್ಲ ಮತ್ತು 3 ಕಿಲೋಮೀಟ್ರ್ ಒಳಗೆ ಕೆನಾಲ್ ಇದ್ರೆ ನಮ್ಮ ಹೊಲಗಳು ನೀರಿಲ್ಲ ನಮ್ಗೆ ಹೆಂಗನ್ ಮಾಡಿ ನೀವು ಇದ್ರೊಳಗೆ ನಮಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬೇಸಿತ್ತು ಅಂದ್ವಿ ನಾವು ಅವಾಗ ಅವ್ರೇನಂದ್ರು ಏ ಅದಕ್ಕೇನಂತೀರಿ ಮಾಡೋಣ ನೀವು ಅದಕ್ಕೊಂದು ನಾನು ಇಂಜಿನಿಯರ್ ಕಳಿಸ್ತೀನಿ ಜಾಗ ಚಾಯ್ಸ್ ಮಾಡಿರಿ ಹೆಂಗೆ ಮಾಡ್ಬೇಕಂತಂದು ಮೊದಲು ತೀರ್ಮಾನ ಮಾಡಿರಿ ನಾವೊಂದು 4-5 ಮಂದಿಯಿಂದ ಹಿರಿಯರು ನಿಂತ್ಕೊಂಡು ಅಂತಂದು ಹೇಳಿದ್ರು ಆಗ ನಾವು ಗವಿಬ್ಬರ ಅಧ್ಯಕ್ಷತೆಯಲ್ಲಿ 3 ಜಾಗ ಚಾಯ್ಸ್ ಮಾಡಿದ್ವಿ ಫಸ್ಟು ರಾಯರ ಕೆರೆ
ರಾಯರ ಕೆರೆಗೆ ಅವರಿಗೆ ಇರತಕ್ಕಂತ ರೈತರಿಗೆಲ್ಲ ಪರಿಹಾರ ಕೊಡಿಸಿ ಕೆರೆನ ಖರೀದಿ ಮಾಡ್ಕೊಂಡು ಆ ಕೆರೆಗೆ ನೀರು ಹೆಚ್ಚಿನ ಪೋಲಾಗ ನೀರನ್ನ ಕೆರೆಗೆ ಫುಲ್ ಮಾಡ್ಕೊಂಡು ನಮಗೆ ಈಜಿಯಾಗಿ ನೀರು ಬರಂಗ ಮಾಡ್ಕೊಬೇಕು ಒಂದು ಎರಡನೇದು ಈ ಜಿಂದಾಲ್ ಪೈಪ್ ಲೈನ್ ಮಾಡಿದ್ದಾರೆ ಆ ಪೈಪ್ ಲೈನ್ ಬಗಲಾಗರೆ ಒಳಗೆ ಮೇನ್ ಒಳಗೆ ಪೈಪ್ ಮಾಡ್ಸಕಂತ ಒಂದು ಇನ್ನೊಂದು ಇಲ್ಲಿ ಕೆರೆಗಳ ಕಡಿಮೆ ಅಂತ ಬರ್ತದ್ರೆ ಮೇಲೆ ಈ ನಾಗನಹಳ್ಳಿ ದೇವರಗುಡ್ಡ ಬನ್ನಿಗುಡ್ಡ ಅಂತ ಮೂರು ನಾಲ್ಕು ಊರ ಅದಿಂದ ಲಾಸ್ಟ್ ಒಳಗೆ ರಾಯ ಬಸವ ಎರಡು ಕೆನಾಲ್ ಹೋಗ್ತಾರಂದ್ರೆ ಆ ಜಾಗದೊಳಗೆ ಪೈಪ್ ಲೈನ್ ವ್ಯವಸ್ಥೆ ಮಾಡ್ಸಾರ ಅಂತಂದೇಳಿ ಮೂರು ಜಾಗ ಚಾಯ್ಸ್ ಮಾಡಿ ನಾವು ಚಾಯ್ಸ್ ಮಾಡಿ ಅದಕ್ಕೆ ಅಂತಿಮ ಫೈಲ್ ತೀರ್ಮಾನ ಮಾಡಿ ಬೋರ್ಡಿಗೆ ಹೋಯ್ತಾರ ಬೋರ್ಡಿಗೆ ಹೋದಿಂದ ಬೋರ್ಡ್ನಾಗೇನಾಯ್ತು ಅವ್ರಿಗೆ ಸ್ವಲ್ಪ ತಂಗಡಿಯಲ್ಲಿ ಹೆಚ್ಚು ಕಮ್ಮಿ ಆಗಿ ಅವ್ರು ರಾಜೀನಾಮೆ ಕೊಟ್ಬಿಟ್ರು ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಕೆಲಸ ನಾವು ನಂತರ ಮುಂದೆ ಕಂಟಿನ್ಯೂ ಮಾಡಿದ್ವಿ ಇಲ್ಲಿ ಹೊಸಪೇಟೆ ರಾಯರ ಕೆರೆ ಹೆಂಗೆ ಬಂದಾಯ್ತಂದ್ರೆ ಶಿವಮೂರ್ತಿಯವ್ರದ್ದು ಜಾಸ್ತಿ ಹೊಲ ಇತ್ತು ಅವ್ರು ನಾವು ಭೂಮಿ ಕೊಡಂಗಿಲ್ಲ ರೀ ನಮ್ಗೆ ಆಗಂಗಿಲ್ಲ ಅಂತಂದೇಳಿ ಅವ್ರು ಅವ್ರು ಬಿಟ್ಟು ಹೋದ್ರೆ ಕೊಡಲಿಲ್ಲ ಇಲ್ಲಿ ಜಿಂದಾಲ್ ಕೆಳಗೆ ಮಾಡಿಸ್ಬೇಕಂತಂದು ಏನು ವ್ಯವಸ್ಥೆ ಮಾಡಿದ್ರಿ ಜಿಂದಾಲ್ ನಮಗೆ ತೊಂದರೆ ಆಗತ್ತೆ ಇವ್ರು ಮಾಡಿದ್ರು ನೀರಾವರಿ ಅಂತಂದೇಳಿ ಅವ್ರು ಆ ವ್ಯವಸ್ಥೆ ಬಂದ್ ಮಾಡಿದ್ರು ಇನ್ನು ಕಡಿಮೆದು ಒಂದು ಲೂಟ್ ಅಂತ್ರಿ ಕಡಿಮೆದು ಅದು ಇವೆರಡು ಇದರಿಂದ ಅದಕ್ಕೆ ಬೆಳಕಿ ಬರಲ್ರಿ ಈಗ ಈಗ ಆ ಇದನ್ನೇ ಅದೇ ಫೈನ್ ಮೇಲೆ ಪುಟಪ್ ಮಾಡ್ಕೊಂಡು ಇವರು ಆನಂದ್ ಸಿಂಗ್ ಅವರು ಭಾಳ ಹೆಚ್ಚಿನ ಶ್ರಮ ವಹಿಸಿದ್ರು ಅದಕ್ಕೆ ಹೆಚ್ಚಿನ ಶ್ರಮ ವಹಿಸಿ ನಮಗೆ ಅದು ನೀರಾವರಿ ಆಗುತ್ತಂತ ಬಿಡ್ತು ಎರಡನೇ ಮಾತ್ರ ನಮ್ಮ ಕಡೆ ನೀರು ಬಂದೈತೆ ಅಂದ್ರೆ ಮುಂದೆ ಇನ್ನೊಬ್ರು ಯಾರನ್ನಂತ ಪುಣ್ಯಾತ್ಮರು ಬಂದು ನೀರಾವರಿ ಮಾಡ್ಕೊಡ್ತಾರೆ ಇದು ನಮಗೆ ದೊಡ್ಡ ಸಂತೋಷದ ವಿಷಯ ಅಷ್ಟರ ಮಟ್ಟಿಗೆ ಒಂದು ನೀರಾವರಿ ಕೆಲಸ ಬರದಿಂದ ಸಾಗ್ತದೆ ಸಾಗೈತೆ ಹಾಗೆ ಆಗುತ್ತೆ ಸರ್ ಆಗತ್ತೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಮಸ್ಕಾರ 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 ಇಷ್ಟೊತ್ತು ತಾವು ನೋಡಿದಲ್ಲ ವೀಕ್ಷಕರೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹೊಸಪೇಟೆ ಇದರಲ್ಲಿ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ಹಾಗೂ PLD ಬ್ಯಾಂಕ್ ಹೊಸಪೇಟೆ ಇದರಲ್ಲಿಯೂ ಕೂಡ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ಶ್ರೀಯುತ ಎಸ್ ರವೀಂದ್ರ ಗೌಡ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ